ಇದು ಧೈರ್ಯ ಎಂಬ ಹುಡುಗನ ಕಥೆ. ಅವನು ಎಲ್ಲರಂತೆ ಒಬ್ಬನಾಗಿದ್ದನು. ಶುಭೋದಯ ಅಮ್ಮ, ಶಾಲೆಗೆ ಹೋಗ್ತಾನೆ. ನಾಲ್ಕಾಸ್ ಬುದ್ಧಿಲ್ಲ, ಶಾಲೆಗೆ ಹೋಗ್ತಾನೆ. ಸುಮ್ಮನಿರು ಪದ್ಮಿನಿ, ಹೋಗು ಬಂದಾರ ಹೋಗು, ಏನೋ ಕೆಲಸ ನೋಡು ಹೋಗು. ಕುಮಾರ, ಧೈರ್ಯ ನನ್ನ ನೋಡು ಹೇಗೆ ನಡೆಯುತ್ತಿದ್ದಾನೆ. ಅವನು ಕುಳಿತುಕೊಂಡುವ ಶೈಲಿಯನ್ನು ಕಂಡೆಯಾ? ಧೈರ್ಯ, ನಿನ್ನ ಬಳೆಗಳನ್ನು ಮರೆತೆಯಾ? ನಡಿ ಮನೆಗೆ ಹೋಗೋಣ, ತಡ ಆಯ್ತು. ಕೆಲಸದಿಂದ ಸಮಾಜದಲ್ಲಿ ತಲೆ ಎತ್ಕೊಂಡು ಹೇಗ್ ಬಾಳೋದು ನಾವು? ಪುರುಷರಿಗೆ ನೃತ್ಯ ಶೋಭೆ ಅಲ್ಲ ಅಂತ ನನಗೆ ತಿಳಿದಿಲ್ವಾ? ನಿಮ್ಮಪ್ಪಂಗ ಏನ್ ಹೇಳಿ ನಾನು? ದೇವ್ರೇ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ನಾನು? ಇಂಥ ಮಗನ್ ಕೊಟ್ಟಿದ್ದೆ ನನ್ಗೆ. ಬಂದ್ರಾ ಬನ್ನಿ, ನೀವೊಬ್ರು ಬಾಕಿದ್ರೆ ನಾನು ಹೊಟ್ಟೆ ಉರ್ಸಕ್ಕೆ. ಯಾಕೆ, ಏನಾಯ್ತು? ಯಾವ ಬಾಯಲ್ಲಿ ಹೇಳಿ ನಾನು, ತು ಅಸಹ್ಯ ಆಗ್ತಿದೆ ನನ್ಗೆ. ಹೋಗಿ ಹೋಗಿ, ನಿಮ್ ಮಗನೇ ಕೇಳಿ. ಏನಾಯ್ತು, ಯಾಕೆ ನಿಮ್ಮಮ್ಮಗೆ ಹೊರೆ ಆಗ್ತಿದ್ಯಾ? ನನಗೆ ತಿಳಿಯದು ಅಪ್ಪ, ನನ್ನಲ್ಲಿ ಏನೋ ಸಮಸ್ಯೆ ಇದೆ ಅನಿಸುತ್ತಿದೆ. ನಾನು ನೃತ್ಯ ಮಾಡುವಾಗ ಅಮ್ಮ ಕಂಡಳು. ನನಗೆ ನೃತ್ಯ ಅಂದರೆ ಪಂಚಪ್ರಾಣ, ನಾನು ಪದ್ಮಿನಿ ಥರ ಆಗಬೇಕು. ನಾನು ಈ ರೀತಿ ಯಾವಾಗಾದೆ ನನಗೆ ತಿಳಿಯದು. ನಿಮ್ಮ ಮುಂದೆ ನಿಲ್ಲಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ನಾನು ಏನು ಮಾಡಬೇಕು ಅಪ್ಪ, ನನಗೆ ಏನೂ ತಿಳಿಯುತ್ತಿಲ್ಲ. ನಾ ಮಾಡೋದೆಲ್ಲ ತಪ್ಪ, ಈ ರೀತಿ ಎಲ್ಲ ಮಾಡೋದೆಲ್ಲ ತಪ್ಪ ಹೇಳಿ ಅಪ್ಪ, ನೀವೇ ಹೇಳಿ. ತಗೋ ನೋಡು ಧೈರ್ಯ, ನಿನ್ನ ಹೆಸರಲ್ಲೇ ಧೈರ್ಯ ಇದೆ. ನಿಂಗೆ ಏನಿಷ್ಟ ಅದು ಮಾಡು, ನಾನು ನಿನ್ನ ಜೊತೆಗಿದ್ದೀನಿ. ಹಲವು ಕ್ಷಣಗಳ ನಂತರ ಧೈರ್ಯನ ತಾಯಿ ಕೂಡ ಒಪ್ಪಿಕೊಂಡಳು.
ತನ್ನ ಆಸೆಯಂತೆ ಧೈರ್ಯ ನರ್ತಿಸಲು ಪ್ರಾರಂಭಿಸಿದನು. ಹಾಗೆ ಕುಣಿಯುತ್ತಾ ತನ್ನದೇ ಆದ ಪ್ರಪಂಚಕ್ಕೆ ಹೋದನು. ಭಯದ ಸುಳಿವೂ ಇಲ್ಲದಂತೆ ಅವನು ಅಥವಾ ಅವಳು ಎಂಬ ನಿರ್ಣಯಕ್ಕೆ ಒಳಗಾಗದೆ ತನ್ನ ಲೋಕದಲ್ಲೇ ಮಗ್ನನಾಗಿದ್ದನು. ನನಗೆ ಹೇಗೆ ಬರವಣಿಗೆಯು, ಹಾಗೆ ಧೈರ್ಯನಿಗೆ ನೃತ್ಯ. ಪರರ ಅಭಿಪ್ರಾಯವನ್ನು ಲೆಕ್ಕಿಸದೆ ತನ್ನ ಸಂತೋಷಕ್ಕೆ ಬರೆಯುವೆ, ಹಾಗೆ ಧೈರ್ಯ ನರ್ತಿಸುತ್ತಿದ್ದ. ಅವನು ಅವನಾಗಿದ್ದ. ಇದೇ ನಮಗೆ ನಮ್ಮ ನೈಜ ಪ್ರಪಂಚವಾಗಿತ್ತು. ಒಂದು ಸಮಸ್ಯೆ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತಿರುವಾಗ ಅದನ್ನು ಬದಲಾಯಿಸಲು ಒಬ್ಬ ವ್ಯಕ್ತಿ ಹಾಗೂ ಅವರ ಕಿಚ್ಚು ಸಾಕು. ತನ್ನನ್ನು ತಾನು ಅರಿಯಲು ಧೈರ್ಯ ಬೇಕಾಗುತ್ತದೆ. ಆದರೆ ಲೋಕಕ್ಕೆ ತಾನೇನೆಂದು ಸಮರ್ಪಿಸುತ್ತಾ ಸಮಾಜದೊಡನೆ ಬೆರೆಯಲು ಇನ್ನಷ್ಟು ಧೈರ್ಯ, ಶಕ್ತಿ ಹಾಗೂ ಮಾನಸಿಕ ಸ್ಥಿರತೆಯೂ ಬೇಕಾಗುತ್ತದೆ. ನಾನು ಇಂದಿಗೂ ಒಂದು ಸಣ್ಣ ನಿರೀಕ್ಷೆಯಿಂದ ಬದುಕುತ್ತಿದ್ದೇನೆ. ಅದೇನೆಂದರೆ, ಧೈರ್ಯನ ಕುಟುಂಬದವರು ಅವನನ್ನು ಒಪ್ಪಿಕೊಂಡಂತೆ ಜಗತ್ತಿನಲ್ಲಿರುವ ಇನ್ನಷ್ಟು ಧೈರ್ಯನನ್ನು ಜಗತ್ತು ಒಪ್ಪಿಕೊಳ್ಳಬೇಕು.